ಸ್ವಂತ ಮನೆ ಕಟ್ಟಬೇಕು ಅನ್ನೋದು ಎಲ್ಲರ ಆಸೆ. ಆ ಮನೆಗೆ ಫರ್ನಿಚರ್ ತಗೋಬೇಕು, ಅಂದವಾಗಿ ಡೆಕೋರೇಟ್ ಮಾಡಬೇಕು ಅನ್ನೋದು ಮಧ್ಯಮ ವರ್ಗದವರ ಕನಸಾಗಿರುತ್ತೆ. ಅಂಥವರಿಗಾಗಿ ಅತಿ ಕಡಿಮೆ ಬೆಲೆಯಲ್ಲಿ ಹೈ ಕ್ಲಾಸ್ ಫರ್ನಿಚರ್ ಗಳನ್ನು ಒಂದೇ ಸೂರಿನಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ನಿಮ್ಮ ಪವರ್ ಟಿವಿ ಫರ್ನಿಚರ್ ಎಕ್ಸ್‌ಪೋ ಆಯೋಜನೆ ಮಾಡಿದೆ. ಇಂಡಿಯಾ ಫರ್ನಿಚರ್ ಹಾಗೂ ಹೋಮ್ ಡೆಕೋರ್ ಎಕ್ಸ್‌ಪೋ ಜೆಪಿ ನಗರದ ಶುಭ್ ಕನ್ವೆನ್ಷನ್ ಸೆಂಟರ್ 7ನೇ ಹಂತದಲ್ಲಿ ನಡೆಯತಾ ಇದೆ. ಇಂದು ಕೊನೆಯ ದಿನದ ಫರ್ನಿಚರ್ ಎಕ್ಸ್‌ಪೋ ನಡೆಯತಾ ಇದೆ. ಈ ಎಕ್ಸ್‌ಪೋದಲ್ಲಿ ಗೃಹ ಅಲಂಕಾರಿಕ ಕಂಪನಿಗಳ ಅತ್ಯದ್ಭುತ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳದಲ್ಲಿ ಮನೆಗೆ ಅಗತ್ಯವಾಗಿರುವಂತಹ ವಸ್ತುಗಳನ್ನು ಆಕರ್ಷಕ ಬೆಲೆಯಲ್ಲಿ ಖರೀದಿ ಮಾಡಬಹುದಾಗಿದೆ. ಹೊಸ ಮನೆ ಕಟ್ಟುವವರಿಗೆ ಸಿಲಿಕಾನ್ ಸಿಟಿಯಲ್ಲಿ ಫರ್ನಿಚರ್ ಎಕ್ಸ್‌ಪೋ ಬೆಸ್ಟ್ ಪ್ಲೇಸ್ ಆಗಿದ್ದು ಈ ಮೇಳ ಎಲ್ಲರ ಗಮನ ಸೆಳೆಯುತ್ತಿದೆ. ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಇವತ್ತು ಕೊನೆಯ ದಿನ, 4ನೇ ದಿನ, ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಈ ಮೇಳಕ್ಕೆ ಬಂದು ತಮಗೆ ಇಷ್ಟವಾದಂತಹ ಫರ್ನಿಚರ್ಗಳನ್ನು ಖರೀದಿ ಮಾಡ್ತಿದ್ದಾರೆ. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಯಾವ ರೀತಿ ರೆಸ್ಪಾನ್ಸ್ ಇದೆ? ಕಳೆದ 3 ದಿನಗಳಿಂದ ಎಷ್ಟರ ಮಟ್ಟಿಗೆ ಅಲ್ಲಿ ರೆಸ್ಪಾನ್ಸ್ ಇತ್ತು? ಅಲ್ಲಿ ಗ್ರಾಹಕರಾಗಿರ್ಬೋದು ಅಥವಾ ಅಲ್ಲಿ ನೆರೆದಿರುವಂತಹ ಜನರು ಏನು ಹೇಳ್ತಿದ್ದಾರೆ ಈ ಎಕ್ಸ್‌ಪೋ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಕೃಷ್ಣ? ರಜನೆ, ಬೆಂಗಳೂರಿನ ಜೆಪಿ ನಗರದ ಕನ್ವೆನ್ಷನ್ ಹಾಲ್ನಲ್ಲಿ ಕಳೆದ 4 ದಿನಗಳಿಂದ ಫರ್ನಿಚರ್ ಎಕ್ಸ್‌ಪೋ ನಡೀತಾ ಇದೆ. ಫರ್ನಿಚರ್ ಎಕ್ಸ್‌ಪೋಗೆ ಕಳೆದ 4 ದಿನಗಳಿಂದ ಕೂಡ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಕೇವಲ ಬೆಂಗಳೂರಿಗರು ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಸಹ ಫರ್ನಿಚರ್ ಎಕ್ಸ್‌ಪೋಗೆ ಬಂದು ತಮಗೆ ಬೇಕಾದಂಥ ಪೀಠೋಪಕರಣಗಳನ್ನ ಖರೀದಿ ಮಾಡುವಂಥ ಪ್ರಯತ್ನವನ್ನು ಜನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಸಹ ಕೊನೆ ದಿನ ಆಗಿರೋ ಕಡೆಯಿಂದಾಗಿ ಬೆಂಗಳೂರು ಮಾತ್ರ ಅಲ್ಲದ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬಂದು ತಮಗೆ ಬೇಕಾದಂಥ ಪೀಠೋಪಕರಣಗಳನ್ನು, ತಮಗೆ ಬೇಕಾದಂಥ ಫರ್ನಿಚರ್ಗಳನ್ನು ಖರೀದಿ ಮಾಡುವಂಥ ಪ್ರಯತ್ನವನ್ನು ಜನ ಕೂಡ ಮಾಡ್ತಾ ಇದೆ. ಬೆಳಗ್ಗೆಯಿಂದ ಕೂಡ ಸಹ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ. ಒಂದು ಕಡೆ ಇವತ್ತು ರಾತ್ರಿ 9 ಗಂಟೆವರೆಗೂ ಅವಕಾಶ ಇರೋ ಕಾರಣದಿಂದಾಗಿ ಇನ್ನೂ ಸಹ ಸಾಕಷ್ಟು ಜನರು ಬಂದು ತಮಗೆ ಬೇಕಾದಂಥ ಫರ್ನಿಚರ್ಗಳನ್ನು ಕೊಳ್ಳುವಂಥ ಪ್ರಯತ್ನವನ್ನು ಜನ ಕೂಡ ಮಾಡ್ತಾ ಇದ್ದಾರೆ. ರಜನಿ, ನಾನು ಫರ್ನಿಚರ್ ಎಕ್ಸ್‌ಪೋದಲ್ಲಿ ಕೂಡ ಇದ್ದೀನಿ. ಇಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಯಾವ ರೀತಿ ಜನ ಬರ್ತಾ ಇದ್ದಾರೆ, ಯಾವ ರೀತಿ ವೆರೈಟಿ ಫರ್ನಿಚರ್ಗಳನ್ನು ನೋಡ್ತಾ ಇದ್ದಾರೆ ಅಂತ ನಾನು ತೋರಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ರಜನಿ, ರಜನಿ ನೋಡ್ತಾ ಇದ್ದೀವಿ, ಸಾಕಷ್ಟು ಜನರು ಕೂಡ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಕೂಡ ರಾಜ್ಯದ ವಿವಿಧ ಭಾಗಗಳಿಂದ, ಬೆಂಗಳೂರಿನ ವಿವಿಧ ಭಾಗಗಳಿಂದ ಸಾಕಷ್ಟು ಜನ ಕುಟುಂಬ ಸಮೇತರಾಗಿ ಬಂದು ತಮಗೆ ಬೇಕಾದಂಥ ಫರ್ನಿಚರ್ಗಳನ್ನು ಕೂಡ ಖರೀದಿ ಮಾಡುವಂಥ ಪ್ರಯತ್ನವನ್ನು ಕೂಡ ಜನ ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಇಲ್ಲಿ ಇವತ್ತು ಕೊನೆಯ ದಿನ ಆಗಿರೋ ಕಾರಣದಿಂದಾಗಿ ಸಾಕಷ್ಟು ಅಂದರೆ ಡಿಸ್ಕೌಂಟನ್ನು ಕೂಡ ಕೊಡುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ಹೀಗಾಗಿ ತಮಗೆ ಬೇಕಾದಂಥ ಮನೆಗೆ ಅಂದ ಚಂದಗೆ ಬೇಕಾದಂಥ ವೆರೈಟಿ ಫರ್ನಿಚರ್ಗಳನ್ನು, ಮಂಚ ಜೊತೆಗೆ ಬೇರೆ ಬೇರೆ ವಸ್ತುಗಳು ಏನಿವೆ ಅವೆಲ್ಲವನ್ನೂ ಕೂಡ ಖರೀದಿ ಮಾಡುವಂಥ ಪ್ರಯತ್ನವನ್ನು ಜನ ಕೂಡ ಮಾಡ್ತಾ ಇದ್ದಾರೆ. ರಜನಿ, ನಾವು ನೋಡ್ತಾ ಇದ್ದೀವಿ ಜನ ಕೂಡ ಈಗಾಗಲೇ ಬಂದು ತಮಗೆ ಬೇಕಾದಂಥ ವೆರೈಟಿ ಫರ್ನಿಚರ್ಗಳನ್ನ ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕೊನೆಯ ದಿನ ಆಗಿರೋ ಕಾರಣದಿಂದಾಗಿ ಇವತ್ತೇ ತಮಗೆ ಬೇಕಾದಂಥ ಫರ್ನಿಚರ್ಗಳನ್ನ ಕೊಳ್ಳುವಂಥಕ್ಕೆ ಜನ ಕೂಡ ಈಗ ಎಕ್ಸ್‌ಪೋದಲ್ಲಿ ಕೂಡ ಮುಂದಾಗ್ತಾ ಇರುವಂಥದ್ದು. ರಜನಿ.